निरंतर सूदिगे न्यूज 101 यूट्यूब चानल सब्सक्रैबी बेल आइकॉन ओत्ती। ಈ ಬಾರಿಯ ದಸರಾ ಆಚರಣೆಯಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಿ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ವೃತ್ತಿ ಕಲಾವಿದರ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು। ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಕಲಾವಿದರು ಈ ಬಾರಿಯ ಸರಳ ದಸರಾ ಮಹೋತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕು। ಕಳೆದ 7 ತಿಂಗಳಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲಗಿ ಹೋಗಿದ್ದೇವೆ। ಕೊರೋನಾ ಹೊಡೆತಕ್ಕೆ ಸಿಲುಕಿ ಬದುಕು ದುಸ್ತರವಾಗಿದೆ। ಹೀಗಾಗಿ दसरा वेदिकेयल्ली नमगे अवकाश कल्पिसबेकु। सांस्कृतिक कार्यक्रमगळन्नु नडेसलु सरकार अनुमति नीडबेकु। वृत्ति कलाविदर संभावने हेच्चिसबेकु। कलाविदर हितासक्तियन्नु कापाडबेकेंदु आग्रहिसिदरु। ಎಂ ಪುಟ್ಸ್ವಾಮಿ ಈ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಮತ್ತು ಜಿಲ್ಲಾ ಸಾಂಸ್ಕೃತಿಕ ವೃತ್ತಿ ಕಲಾವಿದರ ವತಿಯಿಂದ ನಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸೋಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳ ಗಮನಕ್ಕೆ ನಾವು ಹಲವು ಬೇಡಿಕೆಗಳನ್ನು ಇಟ್ಟಿದ್ದೀವಿ। ಮುಖ್ಯವಾಗಿ ಮೈಸೂರು ನಗರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅರಮನೆ ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ। ಹಾಗೆ ಮೈಸೂರಿನ 7 ಕಲಾ ಮಂದಿರಗಳು 7 ವೇದಿಕೆಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋವಿಡ್ನ ನೆಪವೊಡ್ಡಿ ರದ್ದುಪಡಿಸದೆ ಕಾರ್ಯಕ್ರಮಗಳನ್ನು ನಡೆಯಲು ಅವಕಾಶ ಮಾಡಿಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ। ಹಾಗೆ ಈಗಾಗಲೇ ನಮ್ಮ ಕಲಾವಿದರಿಗೆ ವಯಸ್ಸಾದ ಕಲಾವಿದರಿಗೆ ಮಾಸಾಸನ 2000 ಗಳನ್ನು ಕೊಡ್ತಾ ಇದ್ದಾರೆ। ಅದನ್ನ 5000 ಗಳ ಹೆಚ್ಚಿಸಿ ನಮ್ಮ ಕಲಾವಿದರನ್ನ ಉಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ।